ಎಲ್ರಿಗೂ ನಮಸ್ಕಾರ, ಪೂರ್ಣಿ ಲಾಗ್ಸ್ಗೆ ಸ್ವಾಗತ ನಿಮಗೆ. ನಾನು ಇವತ್ತು ನಿಮಗೆ ಹೂಕೋಸು ಹಾಲು ಬಟಾಣಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಹೊಸ ರೆಸಿಪಿ ಕೂಡ, ಇದನ್ನು ಕೂಡ ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಚಪಾತಿ ಹಾಗೂ ರೊಟ್ಟಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಈ ರೆಸಿಪಿನ ನೋಡೋಕ್ಕೂ ಮುಂಚೆ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ, ಇದರಿಂದ ನನ್ನ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಕೂಡ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋನ ಕೂಡ ಲೈಕ್ ಮಾಡಿ, ಅಂದರೆ ಗೊತ್ತಾಗುತ್ತೆ ವೀಡಿಯೋ ಇಷ್ಟ ಆಗಿದೆ ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡಿ. ಈಗ ಹೂಕೋಸು ಹಾಲು ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು, ಒಂದು ಕಪ್ಪಷ್ಟು ಹೂಕೋಸು ತಗೊಳ್ಳಿ, ಹಾಗೆ ಒಂದು ಮೀಡಿಯಂ ಸೈಜ್ದು ಆಲೂಗೆಡ್ಡೆ, ಹಾಗೆ ಒಂದು ಕಪ್ಪಷ್ಟು ಬಟಾಣಿ, ಒಂದು ಕಪ್ಪಷ್ಟು ಕಾಯಿತುರಿ, ಹಾಗೂ ಸ್ವಲ್ಪ ಅರಿಶಿನ, ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ, ಹಾಗೂ ಒಂದು ಟೀಸ್ಪೂನಷ್ಟು ಧನಿಯಾ ಪುಡಿ, ಹಾಗೂ ಒಂದು ಟೀಸ್ಪೂನಷ್ಟು ಉಪ್ಪು, ಹಾಗೆ ಶುಂಠಿ, ಇಲ್ಲಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಹಾಗೆ ಒಣಮೆಣಸಿನಕಾಯಿ, ಒಂದು ಚಿಕ್ಕ ಸೈಜಿನ ಈರುಳ್ಳಿ ಫ್ರೈ ಮಾಡಿಕೊಂಡಿರುವಂಥದ್ದು, ಹಾಗೆ ಒಂದು ಚಿಕ್ಕ ಸೈಜು ಈರುಳ್ಳಿ, ಹಾಗೆ ಕೊತ್ತಂಬರಿ, ಕರಿಬೇವು, ಒಗ್ಗರಣೆಗೆ ಎಣ್ಣೆ ಹಾಗೂ ಸಾಸಿವೆ. ಈಗ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ನಾನು ನೀರಾಕಿ ಹೂಕೋಸು ಆಲೂಗೆಡ್ಡೆ ಹಾಗೂ ಬಟಾಣಿನ 15 ನಿಮಿಷಗಳ ಕಾಲ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡ್ಬಿಟ್ಟು ಇದಕ್ಕೆ ಅರಿಶಿನ ಪುಡಿ ಹಾಗೂ ತೆಂಗಿನಕಾಯಿ ತುರಿ, ಶುಂಠಿ, ಹಾಗೆ ಒಣಮೆಣಸಿನಕಾಯಿ, ಚಕ್ಕೆ, ಲವಂಗ, ಈರುಳ್ಳಿ ಇವನ್ನೆಲ್ಲ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ನೋಡಿ, ಇದು ಬೆಂದಿದೆ ಇವಾಗ. ನೀವು ಪೇಸ್ಟ್ ಮಾಡುವಾಗ ತರಿತರಿಯಾಗಿ ರುಬ್ಬಕ್ಕೆ ಹೋಗ್ಬೇಡಿ, ಇದೇ ರೀತಿ ಇರಬೇಕು, ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಫಸ್ಟು ಇದನ್ನು ಈ ಪೇಸ್ಟನ್ನು ಹಾಕೋತಾ ಇದ್ದೀನಿ. ನೀವು ಚಪಾತಿ, ರೊಟ್ಟಿ ಹಾಗೂ ದೋಸೆ ಜೊತೆ ಕೂಡ ಇದು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ನಾನು ಬೇಯಿಸಿಟ್ಕೊಂಡಿರೋಂತಹ ತರಕಾರಿನ ಇದ್ರ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ಹಾಗೆ ನೋಡಿ, ಇದು ಕುದೀತಾ ಇದೆ. ನಾನು ಇವತ್ತು ಅನ್ನದ ಜೊತೆ ತಿಂತಾ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಅನ್ನದ ಜೊತೆ ಆದರೆ ಸ್ವಲ್ಪ ತೆಳುನೇ ಇರಬೇಕು ಇದು. ಈಗ ಒಂದು ಪಾತ್ರೆ ಇಟ್ಟುಬಿಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಕರಿಬೇವು ಕೂಡ ನೋಡಿ, ಕರಿಬೇವು ಹಾಕೋತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿ ಇದೆ. ಈಗ ಇದನ್ನು ನಾನು ಗೊಜ್ಜಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದು ಸ್ವಲ್ಪ ಒಂದು ಕುದಿ ಬರೋ ತನಕ ನಾವು ಒಂದು ಸೌಟಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ಇದು ಆಗಿದೆ ಗೊಜ್ಜು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಹೂಕೋಸು ಆಲೂಗೆಡ್ಡೆ ಹಾಗೂ ಬಟಾಣಿ ಗೊಜ್ಜು ರೆಡಿ ಇದೆ.